ಸರ್ ಮನೆ ಬಿದ್ದಾಗ ತುಂಬಾ ಸೌಂಡ್ ಬಂತು, ಅವಾಗ ಬಂದು ನೋಡಿದ್ವಿ. ಹ್ಞೂ, ಇಲ್ಲೇ ಪಕ್ಕದ ಮನೆಯವರು ಸರ್, ನಮ್ಮ ಹೆಸರು ಚಿನ್ನಕ್ಕ ಅಂತ. ಬಂದು ನೋಡಿದ ತಕ್ಷಣ ನಮಗೂ ಮಾತಾಡೋಕ್ಕೆ ಬಾಯಿ ಬರಲಿಲ್ಲ ಸರ್, ವಯಸ್ಸೇ ಬರಲಿಲ್ಲ. ನಾನು ನಮ್ಮನ್ನ ಇಬ್ಬರು ಬಂದು ಹೊಲ್ಗೆ ನೋಡೋಷ್ಟಲ್ಲಿಗೆ ಆ ಅಮ್ಮ ಬಿದ್ದೋಗಿತ್ತು, ಮಗುನ ಎತ್ಕೊಂಡು, ದೊಡ್ಡ ಅಮ್ಮ. ಮತ್ತು ಅದೆಲ್ಲ ತೆಗೆದು ಮೊನ್ನೆಲ್ಲ ತೆಗೆದು ಮಗುನ ಎತ್ಕೊಂಡು ಹೊರಗೆ ಕೊಟ್ಬಿಟ್ಟು ಮತ್ತೆ ಅವ್ರನ್ನ ಹೋಗಿ ತೆಗೆದು ಆ ಅಮ್ಮನ ಎತ್ಕೊಂಡು ಬಂದು ಹೊರಗೆ ಬಿಟ್ಟಿವಿ. ಮತ್ತೆ ಹೋಗಿ ನೋಡಿದ್ರೆ ಬೀರು ಕೆಳಗೆ ಮಗು ಎತ್ಕೊಂಡು ಇನ್ನೊಂದು ಹುಡುಗಿ ಅವಳು ಪ್ರಮೀಲಾ ಅಂತ, ಅವಳನ್ನ ಎತ್ಕೊಂಡು ಬಿಡಿಸಿ ಎಲ್ಲ ಇದು ಮಾಡೋಷ್ಟರಲ್ಲಿಗೆ ತುಂಬ ಬೆನ್ನುಮೂಲೆ ತುಂಬ ಇದೆ, ಏಟಾಗಿದೆ ಸರ್ ಅವಳಿಗೆ ಪ್ರಮೀಲಾ ಅಂತ. ಅವಳಿಗೆ ಚಿಕ್ಕ ಮಗುಗೆ ಬಾಯಿ ತುಂಬ, ಕಣ್ಣು ತುಂಬ, ಫುಲ್ಲು ಮನು ತುಂಬ್ಕೊಬಿಟ್ಟಿತ್ತು. ಆ ಮಗುಗೂ ಈ ಥರ ಎಲ್ಲ ಗಾಯ ಆಗಿದೆ ಚಿಕ್ಕ ಮಗುಗೆ, 1 ವರ್ಷ ಮಗು ಸರ್ ಅದು. ಅದಷ್ಟೆಲ್ಲ ಇದು ಮಾಡಿ ತೆಗೆದು ಹೊರಗೆ ಎತ್ಕೊಬಂದು ಇಟ್ಟಿದ್ದೀವಿ ಸರ್. ಚಿನ್ನಪಾಪಮ್ಮನಿಗೆ ತೊಡೆ ಮೇಲೆ ತುಂಬ ಏಟಾಗೈತೆ, ಅದು ಬ್ಲಡ್ ಬಂದಿದೆ. ನಾವು ಇಲ್ಲಿ ಮಲಗಿಸ್ದಾಗ ನೋಡಿದ್ವಿ, ನಾವು ಅಲ್ಲಿ ನೋಡಿಲ್ಲ. ಅಷ್ಟು ಮಾತ್ರ ಆಗಿತ್ತು ಸರ್ ಆ ಮಗುಗೂ ಅವಳಿಗೆ ಪ್ರಮೀಲಾಗೆ ಸರ್ ತುಂಬ ಏಟುಗಳಾಗಿರೋದು. ಬೆಳಗ್ಗೆ 5:20 ಸರ್. ನನಗೂ ಒಂದು ಬೆಳಗ್ಗೆ ಬೆಳಗ್ಗೆನೆ ಒಂದು 5 ಗಂಟೆ ಶಾಕಿಂಗ್ ನ್ಯೂಸ್ ನನಗೆ. ಸೊ ಈ ಕೂಡಲೇ ನಾನು ಫಸ್ಟ್ ತಹಶೀಲ್ದಾರ್ನ ಕಳಿಸಿ ಹಾಸ್ಪಿಟ್ಲ್ಗೆ ಅಲ್ಲಿ ಮಾತಾಡಿ, ಡಾಕ್ಟರ್ ಮಾತಾಡಿ, ಸೊ ಇಮ್ಡಿಯೇಟ್ ಆಗಿ ಅಲ್ಲಿ ಗಾಯಾಳುಗೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದ್ದೀನಿ. ಸೊ ನಾಳೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಗಿಂತ ಮುಂಚೆ PDOs ಮತ್ತೆ ಆರೋಗ್ಯ ಮೀಟಿಂಗ್ ಕರೆದಿದ್ದೀನಿ ನಾಳೆ. ಸೊ ಮೀಟಿಂಗ್ ಕರೆದು ತಾಲೂಕಲ್ಲಿ ಈ ತರ ದುಸ್ಥಿತಿ ಮನೆ ಬೀಳಂತ ಮನೆಯಲ್ಲಿ ಯಾರು ವಾಸವಾಗಿದ್ದಾರೆ, ಸೊ ಅವರೆಲ್ಲರನ್ನು ಫೈಂಡ್ ಔಟ್ ಮಾಡಿ ಇಮ್ಡಿಯೇಟ್ ಆಗಿ ಒಂದು ಆಕ್ಷನ್ ತಗೊಳಕ್ಕೆ, ಅಂದ್ರೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮೀಟಿಂಗ್ ಕರೆದಿದ್ದೀನಿ. ಸೊ ನಾಳೆ ನಾನು ಬರ್ತೀನಿ, ನನ್ನ ಟೀಮ್ ಕಳಿಸ್ಕೊಟ್ಟಿದ್ದೀನಿ. ಸೊ ಹಾಸ್ಪಿಟಲ್ ಮಾತಾಡಿದ್ದೀನಿ, ಡಾಕ್ಟರ್ ನಥಿಂಗ್ ಟು ವರಿ ಅಂತ ಹೇಳಿದ್ದಾರೆ, ಒಬ್ಬರಿಗೆ ಕಾಲು ಹೆಚ್ಚು ಕಡಿಮೆ ಆಗಿದೆ ಅಂತೆ. ನಾನು ಅದನ್ನ ನಾಳೆ ಬಂದು ನೋಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಶಿವಮೊಗ್ಗ ತಾಲೂಕು ಅಂಬ್ಲಿಕಲ್ ಪಂಚಾಯತಿ ಅಂತ ಪೂಜಾರಳ್ಳಿ ಗ್ರಾಮ, SI ಕಾಲನಿದಲ್ಲಿ ಪಾಪ ಮನೆ ಬಿದ್ದು ಆಗಿದೆ ಸರ್. ಇದು ವೆಂಕಟರಾಮಪ್ಪ ಅಂತ ಅವ್ರ ಮನೆ ಸರ್. 5:20-25 ಒಳಗಡೆನೇ ಶಬ್ದ ಬಂತು ಸರ್. ಪಕ್ಕದ ಮನೆಯವ್ರಂತ ಬಂದು ನೋಡ್ತಾ ಇದ್ರು, ನಾವು ಓಡಿ ಬಂದು ನೋಡಿದ್ರೆ ಪಾಪ ಎಲ್ಲ ಕೆಳಗಡೆ ಬಿದ್ದಿದ್ರು. ಅವ್ರನ್ನೆತ್ತಿ ಆಚೆ ಇಕ್ಕಿ ಎಲ್ಲ ನೋಡಿದ್ರೆ ಪಾಪ ಗಾಯಗಳಾಕಿತ್ತು. ಒಂದು ದೊಡ್ಡ ಮುಖಕ್ಕೆ ಕಾಲು ಮುರಿದೋಗಿತ್ತು. ಚಿಕ್ಕ ಮಗು ಇನ್ನೊಂದು ಹುಡುಗಿ ಅವ್ರ ಸೊಸೆಗ ಪಾಪ ಒಳಗಡೆನೇ ಇದ್ದರು. ನಾನು ಹೋಗಿ ಎಲ್ಲ ಆಚೆಗೆ ಹಾಕಿ ಚಪ್ಪಡಿಗಳು ಕಲ್ಲುಗಳೆಲ್ಲ ಮತ್ತು ನಾವು ಆಚೆಗೆ ತಗೊಂಡು ಬಂದು ಆಂಬ್ಯುಲೆನ್ಸ್ ಫೋನ್ ಮಾಡಿದ್ವು, ಕಳಿಸಿದ್ವಿ ಸರ್. ಮನೇಲಿ 6 ಜನ ಸರ್, ಇಬ್ಬರು ವೆಂಕಟರಾಮಪ್ಪನ ಮನೆ, ದೊಡ್ಡವ್ರು 4, ಚಿಕ್ಕವರು ಹುಡುಗರು ಇಬ್ಬರು ಸರ್. ವ್ಯವಸಾಯನೇ, ಕೂಲಿ ವ್ಯವಸಾಯ ಮಾಡ್ಕೊಳ್ಳೋದು.